ಕೋಲಾರದ ಶ್ರೀನಿವಾಸ್ಪುರ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗಿದೆ. ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್ ಕೊಲೆ ಹಿನ್ನೆಲೆಯಲ್ಲಿ ಬಂದ್ಗೆ ಸಖತ್ ರೆಸ್ಪಾನ್ಸ್ ಸಿಕ್ಕಿದೆ. ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಪ್ರಕರಣ ಸಿಬಿಐಗೆ ಒಪ್ಪಿಸುವುದಕ್ಕೆ ಈ ಸಂದರ್ಭದಲ್ಲಿ ಒತ್ತಾಯ ಕೂಡ ಮಾಡಲಾಗಿದೆ. ಕೋಲಾರದ ಶ್ರೀನಿವಾಸ್ಪುರ ತಾಲೂಕು ಬಂದ್ಗೆ ಎಲ್ಲೆಡೆ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ಶ್ರೀನಿವಾಸ್ಪುರದ ರಸ್ತೆಗಳು ಖಾಲಿ ಖಾಲಿಯಾಗಿದ್ದಾವೆ, ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿದ್ದಾವೆ. ಕೋಲಾರದ ದಲಿತ ಪರ ಪ್ರಗತಿಪರ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬಂದ್ಗೆ ವ್ಯಾಪಕ ರೆಸ್ಪಾನ್ಸ್ ಅನ್ನೋದಂತೂ ಸಿಕ್ಕಿದೆ. ಬೆಳಂಬೆಳಗ್ಗೆ ಸಂಘಟನೆಯ ಮುಖಂಡರು ರಸ್ತೆಗಿಳಿದು ತಮ್ಮ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಶ್ರೀನಿವಾಸ್ಪುರ ಪಟ್ಟಣದಲ್ಲಿ ಬೈಕ್ ರ್ಯಾಲಿ ಮೂಲಕ ಬಂದ್ಗೆ ಬೆಂಬಲಿಸುವಂತೆ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಪಟ್ಟಣದಲ್ಲಿ ಕೌನ್ಸಿಲರ್ ಶ್ರೀನಿವಾಸ್ ಕಟೌಟನ್ನು ಹೊತ್ತು ಮೆರವಣಿಗೆಯನ್ನು ಕೂಡ ಮಾಡಿದ್ದಾರೆ. ಶ್ರೀನಿವಾಸ್ಪುರ ಬಂದ್ಗೆ ಪ್ರಗತಿಪರ ಸಂಘಟನೆಗಳು ಕರೆ ಕೊಟ್ಟಿದ್ದಾವೆ. ಆ ಬಂದ್ಗೆ ನೋಡಿ ಪೂರಕವಾದಂತಹ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಶ್ರೀನಿವಾಸ್ಪುರ ಬಂದ್ಗೆ ಪ್ರಗತಿಪರ ಸಂಘಟನೆಗಳು ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬೈಕ್ ರ್ಯಾಲಿಯ ಮೂಲಕ ಶ್ರೀನಿವಾಸ್ಪುರ ಪಟ್ಟಣದಲ್ಲಿ ಬಂದ್ಗೆ ಬೆಂಬಲಿಸುವಂತೆ ಸಂಘಟನೆಯ ನಾಯಕರು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದೇ 23ರಂದು ಶ್ರೀನಿವಾಸ್ಪುರದಲ್ಲಿ ಕಾಂಗ್ರೆಸ್ ಮುಖಂಡನ ಕೊಲೆಯಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ತೊಂದರೆ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಹೋರಾಟಕ್ಕೆ ಬಂದಿದ್ದೀವಿ. ಅದೇ ರೀತಿ ನಮ್ಮ ಶ್ರೀನನ್ನ ಅವ್ರಿಗೆ ಕೆಲವು ನಿಮಿಷಗಳ ಕಾಲ ಮೌನ ಆಚರಣೆ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಎಲ್ಲರಿಗೂ ನನ್ನ ಭೀಮ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಇಲ್ಲಿ ಸೇರಿರ್ತಕ್ಕಂತ ನಾವೆಲ್ಲರೂ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ಬೆಳ್ಳಂಬೆಳಗ್ಗೆಯೇ ಪ್ರಗತಿಪರ ಸಂಘಟನೆಯ ಮುಖಂಡರು ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಿದ್ದಾರೆ, ಬಂದ್ಗೆ ಯಾವ ರೀತಿಯ ಒಂದು ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಮಹೇಶ್? ದಿವ್ಯಾ, ಏನು ರಮೇಶ್ ಕುಮಾರ್ ಅವರ ಆಪ್ತ ಮತ್ತೆ ಗೃಹ ಮಂತ್ರಿಗಳ ಏನು ಪರಮಾತ್ಮರಾಗಿರ್ತಕ್ಕಂತ ಶ್ರೀನಿವಾಸ್ಪುರ ಮೂಲದ ದಲಿತ ಮುಖಂಡ ಆಗಿರ್ತಕ್ಕಂತ ಶ್ರೀನಿವಾಸನ್ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರನ್ನ ಏನು ಗಲ್ಲಿಗೆ ಇರಿಸಬೇಕು ಅನ್ನೋಂತ ಒತ್ತಾಯವನ್ನ ಮಾಡಿ ಇವತ್ತು ಏನು ಇದು ಏನು ದಲಿತ ಪರ ಸಂಘಟನೆಗಳು ಶ್ರೀನಿವಾಸ್ಪುರ ಪಟ್ಟಣದ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಬಂದ್ಗೆ ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ ಅಂತ ಹೇಳ್ಬೋದು. ಏನು ಬೆಳಗ್ಗೆಯಿಂದಲೂ ಸಹ ಏನು ವಿವಿಧ ಪ್ರಗತಿಪರ ಸಂಘಟನೆಗಳು ಮತ್ತು ದಲಿತ ಪರ ಸಂಘಟನೆಗಳು ಶ್ರೀನಿವಾಸ್ಪುರ ಪಟ್ಟಣದ ಒಂದು ಸರ್ಕಲ್ ನಲ್ಲಿ ಏನು ಶ್ರೀನಿವಾಸ್ ಅವರ ಒಂದು ಕಟೌಟ್ಗೆ ಭಾವಚಿತ್ರಕ್ಕೆ ಏನು ಏನು ಹಾಲಿನ ಅಭಿಷೇಕ ಮಾಡೋದ್ರ ಮೂಲಕ ಒಂದು ಪ್ರತಿಭಟನೆಗೆ ಚಾಲನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ತದನಂತರ ಏನು ಶ್ರೀನಿವಾಸ್ ಅವರ ಏನು ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ 2 ನಿಮಿಷಗಳ ಕಾಲ ಮೌನಾಚರಣೆಯನ್ನು ಸಹ ಮಾಡ್ತಾರೆ. ನಂತರ ಏನು ಪಟ್ಟಣದಾದ್ಯಂತ ಒಂದು ಬೈಕ್ ರ್ಯಾಲಿಯನ್ನ ಹಾರಿಸುವಂಥದ್ದು ಇನ್ನು ಇದೇ ತಿಂಗಳು ಅಂದ್ರೆ ಅಕ್ಟೋಬರ್ 23ರಂದು ಏನು ಶ್ರೀನಿವಾಸರವನ್ನ ಏನು ದುಷ್ಕರ್ಮಿಗಳು ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆ ಮಾಡಲಾಗಿತ್ತು ಅವರದು ತೋಟದ ಮನೆಯ ಬಳಿ. ತದನಂತರ ಏನು ಈ ಒಂದು ಸಾವಿನ ನಂತರ ಗೃಹ ಮಂತ್ರಿಗಳಾದಂತಹ ಪರಮೇಶ್ವರ ಅವರ ಏನು ಖುದ್ದು ಈ ಕೋಲಾರಕ್ಕೆ ಭೇಟಿಯನ್ನ ಕೊಟ್ಟು ಅವರ ಕುಟುಂಬಕ್ಕೆ ಒಂದು ಸಾಂತ್ವನವನ್ನ ಹೇಳಿದ್ರು. ನಂತರ ಪೊಲೀಸರು ಏನು ದುಷ್ಕರ್ಮಿಗಳನ್ನ ಬಂಧಿಸುವಂತ ಒಂದು ಕೆಲಸ ಸಹ ನಡೀತು. ಮತ್ತೆ ಆರೋಪಿಗಳಿಗೆ ಕಾಲಿಗೆ ಗುಂಡನ್ನ ಆರಿಸುವಂತ ಕೆಲಸನೂ ಸಹ ನಡೀತು. ಆದ್ರೆ ಈಗ ದಲಿತ ಪರ ಸಂಘಟನೆಗಳವರು ಶ್ರೀನಿವಾಸ್ ಅವರ ಒಂದು ಸಾವಿಗೆ ನ್ಯಾಯ ಸಿಗ್ಬೇಕು ಅನ್ನೋಂತ ಸಿಗ್ಬೇಕು ಅನ್ನೋಂಥದ್ದಾದ್ರೆ ಅವರಿಗೆ ಏನು ಆರೋಪಿಗಳು ಯಾರಿದ್ದಾರೋ ಅವರಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಬೇಕು, ಜೊತೆಗೆ ಈ ಒಂದು ಪ್ರಕರಣವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಆಗ್ರಹ ಮಾಡಿರ್ತಕ್ಕಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮಹೇಶ್, ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.